ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಂದರ್ಯ ಚೇತನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಆ್ಯಂಡ್ ಇವತ್ತು ದಿನದ ಸ್ಪೆಷಲ್ ವ್ಯಾಲೆಂಟೈನ್ಸ್ ಡೇ, ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಅವ್ರ ನೇಮ್ ಬಂದು ಸಿಂಚನ ಅಂತ, ರಾಯಚೂರಿಂದ ಅವರು ಮೆಸೇಜ್ ಮಾಡಿದರು. ಅಕ್ಕ ಹಾಯ್ ಹೇಳಿ, ನನ್ನ ನೇಮ್ ಹೇಳಿ ಅಂತ. ಸೊ ಹಾಯ್ ಸಿಂಚನ, ಹೇಗಿದ್ಯಾ ಪುಟ್ಟ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹೇಳ್ತಿದ್ರಿ ನೀವು, ಮನೇಲಿ ಎಲ್ರಿಗೂ ಹೇಳಿದ್ದೀನಿ ವಿಡಿಯೋ ನೋಡಲಿಕ್ಕೆ, ಸಬ್ಸ್ಕ್ರೈಬ್ ಆಗಲಿಕ್ಕೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಪುಟ್ಟ, ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿಕ್ಕೇನಪ್ಪ ಅಂದರೆ ವ್ಯಾಲೆಂಟೈನ್ಸ್ ಡೇ. ಸೊ ವ್ಯಾಲೆಂಟೈನ್ಸ್ ಡೇಗೆ ಒಂಥರ ಸ್ಪೆಷಲ್ ಆ್ಯಕ್ಚುಲಿ, ಎಲ್ಲ ಲವರ್ಸ್ಗಳಿಗೂ ಇದು ತುಂಬಾ ಸ್ಪೆಷಲ್. ಬಟ್ ನನಗೆ ಚೇತಿಗೆ ಆ ಥರ ಏನಿಲ್ಲ, ಇದು ಸ್ಪೆಷಲ್ ಡೇ ಅಂತ ನನಗೇನು ಅನಿಸಲ್ಲ. ಬಿಕಾಸ್ ನಮಗೆ ಅಂತಲೇ ಒಂದು ಸ್ಪೆಷಲ್ ಡೇ ಆಗಿಬಿಟ್ಟಿದೆ. ಅಂದರೆ ಚೇತು ನನಗೆ ಪ್ರಪೋಸ್ ಮಾಡಿದ ದಿನವೇ ನಾವು ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ಕೊತೀವಿ ಅಷ್ಟೇ. ಅದನ್ನೇನು ತುಂಬ ಸ್ಪೆಷಲ್ ಆಗೇನಿಲ್ಲ, ಬಟ್ ಆದ್ರೂ ಅದು ನಮಗೆ ಸ್ಪೆಷಲೇ. ಬಿಕಾಸ್ ಅವತ್ತು ಹೇಳಿದ್ದಕ್ಕೇ ನಮಗದು ಸ್ಪೆಷಲ್ ಆಗಿರೋದು. ಸೊ ನಾವು ಈ ವ್ಯಾಲೆಂಟೈನ್ಸ್ ಡೇನ ನಾವು ಆ ದಿನ ಮಾತ್ರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಆ ದಿನ ತುಂಬಾ ಖುಷಿ ಖುಷಿಯಾಗಿರ್ತೀವಿ. ಇದೇ ಥರ ಈ ದಿನದ ಹೇಗೆ ಎಂಜಾಯ್ ಮಾಡ್ತೀವೋ ಹಾಗೆಯೇ ಗಿಫ್ಟ್ ಎಕ್ಸ್ಚೇಂಜ್ ಮಾಡಿದ್ವಿ. ಒಬ್ರಿಗೊಬ್ರು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಿರೋದು. ಎಲ್ಲೋ ಸ್ವಲ್ಪ ಕ್ಲೂ ಇತ್ತು ಇರ್ಬೋದು ಗಿಫ್ಟ್ ಕೊಡ್ತಾರೆ ಅನ್ನೋಂಥದ್ದು. ಸೊ ನಾನೇನು ಕೊಟ್ಟಿದ್ದೀನಿ ಅದನ್ನು ನೀವು ಹೋಗಿ ನೋಡ್ಕೊಂಡು. ಈಗ ಚೇತ ಏನು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಬನ್ನಿ.
ಥರನೂ ಇರ್ತಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ನಾವು ಲವ್ ಮಾಡಬೇಕಾದ್ರೆ ಏನೇನು ಗಿಫ್ಟ್ ಎಕ್ಸ್ಚೇಂಜ್ ಮಾಡಿದ್ದೀವಿ ಅದು ಫಸ್ಟ್ ನಾನು ಬರೋದು ಫಸ್ಟ್ ನ್ಯೂ ಇಯರ್ಗೆ. ನ್ಯೂ ಇಯರ್ಗೆ ಏನೇನು ಏನಿಲ್ಲ, ಹಾಗೆಲ್ಲ ಗ್ರೀಟಿಂಗ್ ಕಾರ್ಡ್ಸ್ ಇದೆಯಲ್ಲ, ಅದು ಎಲ್ರಿಗೂ ಗೊತ್ತಿರುತ್ತೆ ಗ್ರೀಟಿಂಗ್ ಕಾರ್ಡ್ಸ್ಗಳು. ಸೊ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ತಿದ್ವಿ, ತುಂಬ ಖುಷಿ ಆಗ್ತಿತ್ತು. ಬಟ್ ಆ ಗ್ರೀಟಿಂಗ್ ಕಾರ್ಡಲ್ಲಿ ಅವರೇನೋ ಬರಿತಾ ಇರಲಿಲ್ಲ, ಬಟ್ ನಾನು ಬರೆದು ಕೊಡ್ತಾ ಇದ್ದೆ. ಅದೊಂಥರ ಖುಷಿ ನನಗೆ, ನನ್ನ ಫೀಲಿಂಗ್ಸ್ನ ನಾನು ಶೇರ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ. ಸೊ ಅಂಥದ್ದು ಇಲ್ಲಿ ನನ್ನ ಹತ್ರ ಏನೇನಿದೆ ಅದನ್ನು ನಾನು ತೋರಿಸ್ತೀನಿ. ಸದ್ಯ ಕಲೆಕ್ಟ್ ಆಗಿರೋದು ಚೇತು ನಾನು ಕೊಟ್ಟಿರೋದು, ಈ ಥರ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ. ಇದು ಏರ್ ಫೋನ್ದು ಕವರು, ಬಟ್ ನನ್ನ ಹತ್ರ ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ, ತುಂಬ ಖುಷಿಯಾಗುತ್ತೆ. ಇದು ಏನಪ್ಪ ಅಂದರೆ ಬಲೂನ್ ಡೆಕೋರೇಟ್ ಮಾಡಿದ್ದು. ಸೊ ಆ ಬಲೂನ್ಗಳಿದೆಲ್ಲ ತುಂಬ ವರ್ಷ ಆದಮೇಲೆ ಇಟ್ಕೊಂಡೇ ಇದ್ನಲ್ಲ, ಸೊ ಒಳಗಡೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಸೊ ಬಿಸಾಕಕ್ಕೆ ಯಾಕೋ ಮನಸ್ಸಿಲ್ಲ, ಯೂಸ್ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅದೊಂದು ನೆನಪಿಗೋಸ್ಕರ ನಾನು ತುಂಬ ಇಷ್ಟಪಟ್ಟು ಇಟ್ಕೊಂಡಿದ್ದೀನಿ ಇದನ್ನು. ನೋಡಿ ಹೆಂಗಾಗಿದೆ. ಗ್ರೀಟಿಂಗ್ ಕಾರ್ಡ್ಸ್ ಆ್ಯಕ್ಚುಲಿ ಇದು ನನಗೆ ತುಂಬಾ ಇಷ್ಟ, ಯಾಕೆಂದರೆ ಇದು ಫಸ್ಟ್ ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ನನಗೆ ಫಸ್ಟ್ ನ್ಯೂ ಇಯರ್ಗೆ ಫಸ್ಟ್ ಗ್ರೀಟಿಂಗ್ಸ್ ಸಿಕ್ಕಿದೆ. ನನಗೆ ಆಲ್ಮೋಸ್ಟ್ ನಂಗೆ ಯಾರ್ಯಾರು ಗೊತ್ತಿರ್ತಾರೋ, ಫ್ರೆಂಡ್ಸ್ಗಳೇ ಆಗಿರ್ಬೋದು, ಅಕ್ಕ ತಂಗಿ ಅಣ್ಣ ಯಾರೇ ಆಗಿರ್ಬೋದು, ಅವ್ರಿಗೆಲ್ಲ ಗ್ರೀಟಿಂಗ್ ಕಾರ್ಡ್ಸ್ಗಳನ್ನ ಕೊಡ್ತಿದ್ದೆ. ಸ್ವಲ್ಪ ನನಗೆ ಆ ಥರ ಹುಚ್ಚು ಒಂಥರ ಏನೋ ಒಂಥರ ಅದನ್ನು ಕೊಡಬೇಕು, ಅಂಥ ದಿನ ಹಂಗೆ ಮಾಡಬೇಕು ಅನ್ನೋದೊಂಥರ ಆಸೆ ಇತ್ತು. ಸೊ ಹಾಗೆ ಮಾಡ್ತಾಯಿದ್ದೆ. ಚೇತು ನನಗೆ ಫಸ್ಟ್ ಕಾಲೇಜ್ಗೆ ಫಸ್ಟ್ ಇಯರ್ ಪಿ ಯು ಸೇರ್ಕೊಂಡಿದ್ದಲ್ಲ, ಸೊ ಅವಾಗ ಫಸ್ಟ್ ಕೊಟ್ಟಿದ್ದಂಥ ಗ್ರೀಟಿಂಗ್ ಕಾರ್ಡ್ ಇದು. ಅದರಲ್ಲಿ ಈ ಥರ ಫೋಟೋ ಕೊಟ್ಟಿದ್ದಾರೆ 2013. ಇದು ನೋಡಿ ಮ್ಯಾಚ್, ಇದು ಕೊಡೋದು, ಇದು ಇಸ್ಕೊಳ್ಳೋದು. ಇಲ್ಲಿ ಕಾಣಿಸ್ತಿದ್ದೀವ, ಕೊಡ್ತಿರೋದು ಇಸ್ಕೊಳ್ಳೋದು. ಚೆನ್ನಾಗಿದೆಲ್ಲ, ನಂಗೆ ಇಷ್ಟ ಆಯಿತು. ಏನೋ ಒಂಥರ ಖುಷಿ ಆಗುತ್ತಲ್ವಾ, ಏನೋ ಕೊಡ್ತಾರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅಂತ ಹೇಳಲ್ಲ, ಬಟ್ ಅದು ಅವ್ರು ಮಾಡ್ತಾರೆ ಅಂತ ಗೊತ್ತೇ ಇರುತ್ತೆ ಕ್ಯಾಶುವಲ್ ಆಗಿ, ಯಾಕೆಂದರೆ ಒಬ್ಬ ಮನಸ್ಸು ಒಬ್ಬರು ಅರ್ಥ ಮಾಡ್ಕೊಂಡಿರ್ತೀವಿ ಅಂತ. ಆಮೇಲೆ ಇದೆಲ್ಲ ಕಾಮನ್. ಇದು ನಂಗೆ ತುಂಬಾ ಇಷ್ಟ. ಈಗೆಲ್ಲೂ ಗ್ರೀಟಿಂಗ್ಸ್ಗಳು ಸಿಗ್ತಿಲ್ಲ ನನಗೆ ರಾಮನಗರದಲ್ಲಿ. ಒಂಥರ ಕ್ಯೂಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ನಮ್ಮದು. ಆ ಲವ್ನ ಫೀಲ್ ಮಾಡೋದಿದೆಯಲ್ಲ, ಅದು ಖುಷಿನೇ ಬೇರೆ. ನೋಡ್ತಿರ್ಬೋದು ನೀವು, ಕಾಣಿಸ್ತಿದ್ಯಾ ಹೀಗೆ ಈ ಥರ ಎಲ್ಲ ಗಿಫ್ಟ್ ಎಕ್ಸ್ಚೇಂಜ್ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ. ಈ ಗ್ರೀಟಿಂಗ್ಸು ಇದೆಲ್ಲ ನಾನು ಎಲ್ಲೂ ಸರಿಯಾಗಿ ನೋಡಿಲ್ಲ. ಮೇ ಬಿ ಈ ಥರ ಯಾರಾದರೂ ಕೊಡ್ತಿದ್ರೆ ತುಂಬ ಖುಷಿಯಾಗುತ್ತೆ, ಅವ್ರ ಒಂಥರ ಸ್ಪೆಷಲ್ ಲವ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಣ್ಣ ಪುಟ್ಟದ್ರಲ್ಲಿ ಕೂಡ ಖುಷಿನೇ ಬೇರೆ, ಆ ಖುಷಿನ ಯಾರು ಫೀಲ್ ಮಾಡೋದಕ್ಕಾಗಲ್ಲ. ಇದನ್ನು ಜೋಪಾನ ಇಟ್ಟಿದ್ದೀನಿ ನಾನು 2013 ಅಷ್ಟೇ, 12-13 ನಮ್ಮದು ಕಾಲೇಜು, ನಾನು ಕಾಲೇಜಿಗೆ ಸೇರಿದ್ದು. ಸೊ ನಮ್ಮ ನೆಕ್ಸ್ಟ್ ನನ್ನ ಗ್ರೀಟಿಂಗ್ಸ್ ಒಂದೊಂದು ತೋರಿಸ್ತೀನಿ. ಗ್ರೀಟಿಂಗ್ಸಲ್ಲಿ ನಾನು ಖಾಲಿ ಕೊಡೋದಕ್ಕೆ ಇಷ್ಟ ಆಗಲ್ಲ, ಏನಾದರೂ ಬರ್ದೇ ಕೊಡಬೇಕು, ತುಂಬ ಖುಷಿಯಾಗುತ್ತೆ ನನಗೆ. ಸೊ ಇದು ಆ್ಯಕ್ಚುಲಿ ಇದು ಬರ್ತಡೆಗೆ ಅಂತ, ಚೇತು ಬರ್ತಡೆದು ಇದು. ಇದು ನ್ಯೂ ಇಯರ್ 2016 ಮಧ್ಯದಲ್ಲಿ ಕೊಡೋದಕ್ಕೆ ಜಾಸ್ತಿ, ಆ್ಯಕ್ಚುಲಿ ನಾವು ಜಾಸ್ತಿ ನಿಟ್ಟೆ ಆಗ್ತಿರಲಿಲ್ಲ. ಏನು ಕನೆಕ್ಟ್ ಆಗ್ತೀನಿ ಅಂತಂದರೆ ಇಲ್ಲಿ ನಾನು ಬರ್ತಿದ್ದೀನಿ ರೈಟಿಂಗಲ್ಲಿ. ಸೊ ಏನು ಅಂದರೆ ಓದ್ತೀನಿ. ಬೀಳೋ ಮಳೆಯಲ್ಲಿ ನಿಂತು ನಿನ್ನ ಹೆಸರನ್ನು ಕೂಗೋ ಆಸೆ ನಂದು, ಬೀಸಿದೆ ತಂಗಾಳಿ ಇಂದು ನಿನ್ನ ಅಪ್ಪಿಕೊಳ್ಳೋ ಆಸೆ ನಂದು, ಮಾತು ಕೊಡುವೆ ನಿನಗೆ ಇಂದು ಪ್ರತಿ ಜನ್ಮದಲ್ಲೂ ನಾನಾಗುವೆ ನಿನ್ನವಳೆಂದು. ಆಲ್ಮೋಸ್ಟ್ ಓನಾಗೆ ಅದು ನನ್ನ ಸ್ವಂತದ್ದೇ ನನ್ನ ಕವನಗಳು ಇವ್ರಿಗೆ ಬರೀತಾ ಇದೆ. ಸೊ ಓದ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಆವಾಗ ಕೊಡ್ತಿದ್ನಲ್ಲ ಆ ಫೀಲೇ ನನಗೆ ತುಂಬ ಖುಷಿ ಕೊಡ್ತಿದೆ. ಸೊ ಹೇಗಿತ್ತು ಕಮೆಂಟ್ ಮಾಡಿ ಇದನ್ನು ಇದ್ದೆ ಅಂತಲ್ಲ, ಆಲ್ಮೋಸ್ಟ್ ನಾನು ಡೈರಿಗಳಲ್ಲೂ ಅಷ್ಟೇ ಓನಾಗಿ ಬರಿತಾ ಇದೆ, ಬರೀ ಚೇತನ ಕಲ್ಪನೆ ಮಾಡ್ಕೊಂಡು ಬರಿತಾ ಇದ್ದಿದ್ದು ಗ್ರೀಟಿಂಗ್ ಕವನೆಗಳು ತುಂಬಾ ಇದೆ. ಸೊ
ತುಂಬ ಕಾಸ್ಟಿಗೆ ತೊಗೊಳ್ಳೋವಂಥದ್ದು ಏನಿಲ್ಲ. ನಾನು ಅಪ್ಪನ ಹತ್ರ ಕಾಸು ಅಂತ ಹೋಗಿ ನಾನು ಜಾಸ್ತಿ ಇಸ್ಕೊತಾ ಇರಲಿಲ್ಲ, ತುಂಬ ಖರ್ಚು ಕಮ್ಮಿ ಮಾಡ್ತಿದ್ದೆ. ಅದರಲ್ಲೂ ಸೇವಿಂಗ್ಸಲ್ಲಿ ನಾನು ತೊಗೊಂಡು ಕೊಡ್ತಿದ್ದೀನಿ ಅಂತ ಗ್ರೀಟಿಂಗ್ಸ್ ಇವು. ಈಗಾದರೆ ಚೇತನೆ ಕೊಡ್ತಾರೆ. ಸೊ ಅಪ್ಪನ ಹತ್ರ ನಾನು ಅವಾಗ ಕೇಳೋಕ್ಕೆ ಹೋಗ್ತಿರ್ಲಿಲ್ಲ, ಯಾಕೆಂದರೆ ಅಪ್ಪನ ಕಷ್ಟ ನೋಡಿದ್ದೀನಿ. ಸೊ ಆ ಮೈಂಡಲ್ಲಿ ಇದ್ದಿದ್ದು ನಾನು ಹೇಳ್ತಾ ಇರೋದು, ಅವ್ರು ನಮಗೇಂತ ಅಷ್ಟೊಂದು ಮಾಡ್ತಾರೆ, ಸೊ ನಾವು ಅವ್ರಿಗೆ ಮಾಡಬೇಕು, ಅವರಿಂದ ಇನ್ನೊಬ್ರಿಗೆ ನಾವು ಮಾಡಬೇಕು ಅಂತ ಆಸೆ ನನಗೇನಿರಲಿಲ್ಲ. ಹಾಗಾಗಿ ಸಣ್ಣ ಪುಟ್ಟದ್ರಲ್ಲೇ ನಾನು ಖುಷಿಪಡಿಸ್ತಿದ್ದೆ ಅವ್ರನ್ನ. ಇದರಲ್ಲಂತೂ ಖಾಲಿನೇ ಇದೆ, ಬಟ್ ಯಾವ ಇಯರು ಅಂತ ನನಗಂತೂ ನಿಜ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಓನ್ ಕ್ರಾಫ್ಟ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಇದು ನಾವು ಪ್ರಪೋಸ್ ಡೇ ಅಂದರೆ ನಾನು ಹೇಳಿದ್ನಲ್ಲ ನಮ್ಮದೇ ಸ್ಪೆಷಲ್ ಪ್ರಪೋಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಅದಕ್ಕಿಂತ ಕ್ರಾಫ್ಟ್ ನಾನೇ ಮಾಡಿದ್ದು ಕೈಯಲ್ಲಿ. ಪೇಪರ್ ರೋಸ್ ಅದು ಇಟ್ಟಿದ್ನಲ್ಲ, ಸೊ ಎಲ್ಲ ಮಡಿಸೋಗ್ಬಿಟ್ಟೈತೆ. ಇದು ತೆಗೆದ್ರೆ ಇಲ್ಲಿ ಫ್ಲವರ್ಸ್ ಇರುತ್ತೆ, ಈ ಗ್ರೀಟಿಂಗ್ಸಲ್ಲಿ ಹೇಗಿರುತ್ತೋ ಹಾಗೆ ಕಾಣಿಸ್ತಿದೆ ಅನ್ಕೋತೀನಿ. ಕಲರ್ಸ್ ನಂಗೆ ತುಂಬಾ ಇಷ್ಟ, ಇದ್ದು ಇದೇ ಪರ್ಟಿಕ್ಯುಲರ್ ಕಲರ್ಸ್ ಅಂತ ಫಸ್ಟ್ ಇಷ್ಟಪಡ್ತಿದ್ದೆ, ಬಟ್ ಈಗ ಲೈಫಲ್ಲಿ ಎಲ್ಲ ಕಲರ್ಸ್ ಇದ್ರೇ ಚೆನ್ನಾಗಿರೋದು, ಅದೇನೇ ಆಗಿರ್ಬೋದು. ಸೊ ಅದಕ್ಕೆ ಕಲರ್ಸ್ ಕ್ರಾಫ್ಟ್ ಮಾಡಿ ಎಲ್ಲ ಶೀಟಲ್ಲಿ ಅದು ಈ ಥರ ಅನಿಸಿದ್ದೀನಿ. ಪ್ರತಿಯೊಂದು ಕಲರ್ನು ನಾನು ಹಾಕಿ ಎಲ್ಲ ಕಲರು ಇದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಂಗೆ ಎಷ್ಟು ಬೇಕೋ ಅಷ್ಟು ಕಲರ್ಸ್ನ ನಾನು ಹಾಕಿದ್ದೀನಿ ಇಲ್ಲಿ. ಇದು ಪಾಪುಗೆ ಒಂದು ವರ್ಷ ಇರಬೇಕು ಅನಿಸುತ್ತೆ. ಸೊ ಈಗ ಮಾಡೋಕೆ ಹೋಗ್ತೀನಿ ಅಂತ ಅಂದರೆ ಎಲ್ಲ ಅವಳೇ ಅರ್ಧ ಹಾಕ್ಬಿಡ್ತಾರೆ. ಸೊ ಈಗ ಮಾಡಲಿಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಇದ್ರ ಬದಲು ಅವ್ರಿಗೇನು ಯೂಸ್ ಆಗುತ್ತೋ ಅದನ್ನು ನಾನು ತೊಗೊಳ್ತೀನಿ ಅಷ್ಟೇ. ಗಿಫ್ಟ್ ಅಂತ ಈಗೇನು ಎಕ್ಸ್ಚೇಂಜ್ ಮಾಡ್ತಿಲ್ಲ ನಾವು, ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ನಾನು ಗಿಫ್ಟಾಗಿ ಕೊಡ್ತೀನಿ ಅವ್ರಿಗೆ ಅಷ್ಟೇ. ಇದನ್ನು ಓದೋದು ತುಂಬಾ ಟೈಮ್ ಹಿಡಿಯುತ್ತೆ. ಇದು ಮೇಕಪ್ ಮಿರರು, ಬಟ್ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಇಮೇಲ್ ಇದ್ದಂಗೆ ಪಾಕೆಟ್ ಇಷ್ಟ ಇದೆ ಅಂದರೆ. ಹಾಯ್ ಲವ್ ಯು ಚೇತು, ನಿಮ್ಗೆ ಉಲ್ಟಾ ಕಾಣಿಸುತ್ತೆ. ಆ್ಯಂಡ್ ಸ್ಮೈಲಿ, ಓ ಸ್ಮೈಲಿ, ಏನೋ ಒಂಥರ ಲವ್ ಮಾಡೋರ ಮೈಂಡ್ ಒಂಥರ ಚೆನ್ನಾಗಿರುತ್ತೆ. ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ, ಬಟ್ ನಾನು ಪ್ರತಿಯೊಂದು ವಿಷಯದಲ್ಲೂ ಸ್ಪೆಷಲ್ ಆಗಿರ್ಬೇಕು ಅನ್ನೋದೇ ಒಂದು ಆಸೆ ನನಗೆ. ಅಷ್ಟು ಇಷ್ಟಪಡ್ತೀನಿ ಅವ್ರನ್ನ ನಾನು. ನಾನೇ ಅಂತಲ್ಲ, ಅವರು ಇಷ್ಟಪಡ್ತಾರೆ, ಬಟ್ ಅವ್ರು ಅಂದರೆ ಏನು ಅಂದರೆ ನಾನು ಅದ್ರ ಸ್ವಲ್ಪ ತೋರಿಸ್ಕೊಳ್ಳೋದು ಜಾಸ್ತಿ. ಹೀಗೆ ನಾನು ಇನ್ನು ಇಷ್ಟು ಇಷ್ಟಪಡ್ತೀನಿ ಅಂತ ಹೇಳ್ಕೊಳ್ಳೋದೇ ಆಗಿರ್ಬೋದು, ಏನೇ ಮಾಡೋದಿದ್ರು ಅದೊಂಥರ ಜಾಸ್ತಿ, ಬಟ್ ಅವ್ರು ಹಂಗಲ್ಲ ಹೇಳ್ಕೊಳ್ಳೋಲ್ಲ ಅವ್ರು ಜಾಸ್ತಿ. ನವಿಲು ಬರೀ ಇದು ನಮ್ಮ ತೋಟದಲ್ಲೇ ಹೊಲ ಇದೆ ನಮ್ಮದು, ಅಲ್ಲಿ ನವಿಲು ಎಲ್ಲ ಬರುತ್ತೆ ಅಂತ ಕೇಳಿದ್ದೆ, ನೋಡಿರಲಿಲ್ಲ. ಬಟ್ ನಮ್ಮ ಮನೆಗೆ ತಂದಾಗೆ ಗೊತ್ತಾಗಿದ್ದು ಹೌದು ನಿಜ ಅಂತ. ಇದು ನಮ್ಮ ಅಣ್ಣ ಮನೇಲಿತ್ತು, ಬಟ್ ನಾನು ಇಸ್ಕೊಂಡಿದ್ದೆ, ಅದನ್ನು ಇಲ್ಲಿಗೆ ಹಾಕಿದ್ದೀನಿ ಅಷ್ಟೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದೆ, ಎಷ್ಟು ಮೆಮೊರೇಬಲ್ ಮೂಮೆಂಟ್ಸ್ಗಳ. ನೀವು ನೀವು ಇಷ್ಟಪಡ್ತಿರೋರಿಗೆ ಈ ಥರ ಎಲ್ಲ ಮಾಡಿಕೊಡಿ, ಹಂಗಿಲ್ಲಿ ತಂದು ಕೊಡೋದಕ್ಕೆ ಇರೋ ಬೆಲೆಗಿಂತ, ಬೆಲೆ ಅಂದರೆ ನಾನು ಆ ಥರ ಹೇಳ್ತಿಲ್ಲ, ಹೇಳ್ತಿರೋದು ಪ್ರೀತಿ, ಅದಕ್ಕಿಂತ ಜಾಸ್ತಿ ಈ ಥರ ಮಾಡೋದ್ರಲ್ಲೇ ತುಂಬ ಖುಷಿ ಕೊಡುತ್ತೆ. ಇದು ನಗು ಬರುತ್ತೆ ಏನು ಅಂತ, ಒಂದು ಚೀಕಲಿ ನಂಗೆ ನೆನಪಿರಲಿ, ನನಗೆ ಮರ್ತೋಗೋದು ಜಾಸ್ತಿ, ಸೊ ನೆನಪಿರಲಿ ಅಂತ ಅಂದ್ಬಿಟ್ಟು ಹಿಂಗೇನು ಕೊಟ್ಟಿದ್ದು ಸುಮ್ಮನೆ ಹಾಗೆ. ಇದು ಫ್ರೆಂಡ್ಶಿಪ್ ಡೇಗೆ ಒಂದೊಂದೇ ಕಲೆಕ್ಟ್ ಮಾಡ್ತಾಯಿದ್ದೆ ನಾನು. ಕಲೆಕ್ಟ್ ಅಂದರೆ ಆ ಥರ ಏನಿಲ್ಲ, ನನ್ನ ಹತ್ರ ಯಾವಾಗ ಹೇಳೋದ್ನಲ್ಲ ಅವಾಗ ನನ್ನ ಹತ್ರ ಅಮೌಂಟ್ ಏನು ಇರ್ತಿರಲಿಲ್ಲ ಜಾಸ್ತಿ. ಸೊ ನನ್ನ ಹತ್ರ ಇದ್ದಂಗೆಲ್ಲ ಏನಾದರೂ ತೊಗೋಬೇಕು ಅನಿಸೋದು. ಅವಾಗಿಂತ ಸಣ್ಣ ಪುಟ್ಟಗಳೇ ನಮ್ಮ ಖುಷಿ ಜಾಸ್ತಿ ಕೊಡ್ತಾಯಿದ್ದೆ. ಸೊ ಇಷ್ಟು ಕೀ ಬಂಚ್ನ ನಾನು ಅವ್ರಿಗೆ ಒಂದೇ ಸಲ ಕೊಡ್ತಿದ್ದೆ. ನಾವು ಬೆಸ್ಟ್ ಫ್ರೆಂಡ್ಸು ಕೂಡ ಹೌದು, ಬೆಸ್ಟ್ ಲವ್ವರ್ ಕೂಡ ಹೌದು, ಬೆಸ್ಟ್ ಗಂಡ ಹೆಂಡತಿ ಕೂಡ ಹೌದು. ಈ ಥರ ಇದ್ರೇ ಎಷ್ಟು ಖುಷಿ ಇರುತ್ತಲ್ವಾ ಸಂಸಾರದಲ್ಲಿ. ಸೊ ಇದನ್ನು ನಾನು ಅವ್ರಿಗೆ ಕೊಟ್ಟಿದ್ದೆ ಒಂದೇ ಸರಿ, ಅದು ಮತ್ತೆ ಅದನ್ನ ಕೊಟ್ಟಿದ್ದೆ ಒಂದು ಪಂಚು. ಈ ಪಂಚಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂತ ಇದರಲ್ಲಿ ಐ ಲವ್ ಯು ಕಾಮನ್ ಅಲ್ಲ, ಬಟ್ ನನಗಿಲ್ಲಿ ಇದು ಓಪನ್ ಮಾಡಿದ್ರೆ
ಚಿಕ್ಕ ಲವ್ ಸೋನು ಅಂತ ಇದೆ. ಇದು ತುಂಬ ಖುಷಿ ಆಯಿತು ನನಗೆ. ಇದೇ ಥರ ಚೇತನ್ ನನಗೆ ಸಿಂಗಲ್ ಹಾರ್ಟ್ ಬರುತ್ತಲ್ಲ, ಸೊ ಇದು ಒಂದು ಸಿಂಗಲ್ ಹಾರ್ಟಲ್ಲೇ ಅವರು ಅದ್ರ ಒಳಗಡೆ ಅವರು ಅವ್ರ ಫೋಟೋ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಅದು ನನಗೆ ಇವಾಗ ಸದ್ಯಕ್ಕೆ ಸಿಕ್ಕಿಲ್ಲ, ತುಂಬ ಗಿಫ್ಟ್ಗಳಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಇದು ಏನಪ್ಪ ಅಂದರೆ ಬೇಜಾರು ಆಗ್ತಿದೆ ನನಗೆ, ಇದೊಂದು ಸ್ವಲ್ಪ ಮರ್ಚೋಗಿಬಿಟ್ಟಿದೆ. ಹಿಂಗೆ ಕೊಡಬೇಕು ಹಾಗೆ ಕೊಡಬೇಕು ಆ ಥರ ಮೈಂಡ್ ನನಗೆ ಇರಲಿಲ್ಲ. ಏನೋ ಅವ್ರು ಖುಷಿ ಕೊಟ್ಟರೆ ಸಾಕು ಇದರಿಂದ ಅಂತ ಅಂದ್ಕೊಂಡು ನಾನು ಆದಷ್ಟು ನನಗೆ ಏನು ಗೊತ್ತಿರುತ್ತೋ ಅದನ್ನು ನಾನು ಡ್ರಾ ಮಾಡೋದೇ ಆಗಿರ್ಬೋದು. ಹಿಂಗೆ ಸಣ್ಣ ಪುಟ್ಟದ್ದು ಇದನ್ನೆಲ್ಲ ತೋರಿಸ್ತೀನಿ ಅಂದರೆ ಒಂದು ದಿನ ಎಲ್ಲ ಬೇಕು. ದಿ ಮ್ಯಾಜಿಕ್ ಆಫ್ ಲವ್. ಅವರು ಚೇತು ಕೂಡ ನಾನು ಮಾಡೋದು ನೋಡ್ಬಿಟ್ಟು ಅವ್ರಿಗೂ ಖುಷಿಯಾಗ್ಬಿಟ್ಟು ಅವ್ರಿಗೂ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಇದು ಯಾವ ಥರ ಮಾಡಿದ್ದೀನಿ ಅಂದರೆ ಸ್ಕೆಚ್ ಪೆನ್ ಬರುತ್ತಲ್ಲ, ಸೊ ಆ ಸ್ಕೆಚ್ ಪೆನ್ನಲ್ಲಿ ಸ್ಕೇಲ್ ಇಟ್ಕೊಂಡು ಇಲ್ಲಿ ಸ್ಕೇಲು ಸ್ಕೆಚ್ ಪೆನ್ನಲ್ಲಿ ಒಂದು ಲೈನ್ ಇಳಿಯೋದು, ಅದ್ರ ಪಕ್ಕನೇ ಇಟ್ಕೊಂಡು ಒಂದು ಇಲ್ಲ ಒಂದು ಲೈನ್ ಇಳಿಯೋದು. ನಿಮ್ಗೆ ಕ್ಲಿಯರಾಗಿ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ ಅನಿಸುತ್ತೆ. ಒಂದೇ ಕಲರ್ ಕಾಣಿಸ್ತಿದೆ, ಪಿಂಕು ಮತ್ತು ಬ್ಲೂ, ಬಟ್ ಅದು ಗೀರೆ ಎಳೆಯೋದು ಡಿಫ್ರೆಂಟ್ ಅನಿಸುತ್ತೆ. ಅದು ಏನೋ ಒಂಥರ ಹೊಸ ಡಿಸೈನ್ ಅನಿಸುತ್ತೆ. ಇದು ಚೇತು ಬರ್ತಡೇಗೆ ನಾನು ಕೊಟ್ಟಿದ್ದು, ಎಲ್ಲ ಮಚ್ಚೋಗ್ಬಿಟ್ಟಿದೆ. ಇದು 15-16 ಕೊಟ್ಟಿದ್ದು. ಗ್ರೀಟಿಂಗ್ ಸಿಗೋದು ಅವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದು, ಸೊ ನನಗೆ ನಾನೇ ಕೊಡೋದು ತುಂಬ ಇಷ್ಟ ಇತ್ತು. ಶಿಮ್ಮರ್ ಬರುತ್ತಲ್ಲ ಗ್ಲೂ, ಅದರಲ್ಲಿ ಇದನ್ನು ಬರ್ದಿದ್ದೀವಿ. ಒಂದೊಂದು ನೋಡ್ತಿರೋ ತುಂಬ ಖುಷಿಯಾಗುತ್ತೆ. ಇದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಕಣ್ಣ ರೆಪ್ಪೆ ಮಾಡುವ ಸಮಯವು, ನನ್ನ ಬಾಯಿಂದ ಹೊರಡದ ಪಿಸು ನುಡಿಯು, ನೀನು ನನ್ನ ಎದುರಿಗೆ ಬಂದು ನಿಂತಾಗ ನಗುವ ನನ್ನ ಹೃದಯವು, ನಿನಗೆ ಹೇಳುವ ನುಡಿ ಒಂದೇ. ಏನದು? ಐ ಲವ್ ಯು, ನಾನು ನಿನ್ನ ಪ್ರೀತಿಸುವೆ ಎಂದು. ಇನ್ನೊಂದು ಇಷ್ಟ ಆಯ್ತಿದು. ಮರೆಯೋಕೆ ನೀನೇನು ಕನಸಲ್ಲ, ಆದರೂ ನಿನ್ನನ್ನು ಮರೆಯೋಕೆ ನನ್ನ ಮನಸ್ಸು ಬಿಡೋದಿಲ್ಲ. ಅದು ಯಾಕೆ ಅಂತ ಕೇಳಿದಾಗ ಹೇಳುತ್ತೆ, ನಿನ್ನ ಪ್ರೀತಿ ಎನ್ನುವುದು ನೆನಪು ಅಲ್ಲ, ಕನಸು ಅಲ್ಲ, ನಮ್ಮ ಜೊತೆ ಸದಾ ಇರೋ ಇನ್ನೊಂದು ಮನಸ್ಸು ಅಂತ. ಕವಿಯಾಗ್ಬಿಟ್ಟೆಲ್ಲ ನಾನು, ತುಂಬ ಖುಷಿಯಾಗುತ್ತೆ ನನಗೆ. ಇದು ನೋಡ್ತಾ ಇದ್ರೆ ಎಷ್ಟೊಂದಿದೆ ಓದೋಣ ಅಂದರೆ ಹಂಗೆಲ್ಲ ತುಂಬಾ ಇದೆ. ನಂಗೆ ಆ್ಯಕ್ಚುಲಿ ಡ್ರಾಯಿಂಗ್ ಬರೋಲ್ಲ.